ಸ್ಟೂಡೆಂಟ್ಸ್ ಅದೇ ಕ್ವಶನ್ ಓಕೆನಾ ನಮಗೆ ಒಂದು ಕ್ವಶನ್ ಎರಡು ಕ್ವಶನ್ ಕೇಳಿದ್ದ ಅದರಲ್ಲಿ ಒಂದು ಕ್ವಶನ್ ಗೆ ಆನ್ಸರ್ ಮಾಡಿದ್ದೀವಿ ಇನ್ನೊಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ವೆನ್ ಫರ್ಮ್ ಅಂಡರ್ ರೈಟಿಂಗ್ ಈಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್ ಇವನ್ ಫರ್ಮ್ ಅಂಡರ್ ರೈಟಿಂಗ್ ಈಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್ ಅಂದ್ರೆ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡಿ ಮಾರ್ಕ್ಡ್ ಅಂತ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಪ್ರೋಸೆಸ್ ಅಲ್ಲಿ ಅನ್ಮಾರ್ಕ್ಡ್ ಮೈನಸ್ ಮಾಡಿ ಫರ್ಮ್ ಅಂಡರ್ ರೈಟಿಂಗ್ ಮೈನಸ್ ಮಾಡಿ ಮಾರ್ಕ್ಡ್ ಮೈನಸ್ ಮಾಡಿ ಮಾಡಿದ್ವಿ ಕರೆಕ್ಟ್ ಆ ಈ ತ್ರೀ ಸ್ಟೆಪ್ಸ್ ಮೈನಸ್ ಮಾಡಿದ್ವಿ ಬಟ್ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡಿ ಅಂದ್ರೆ ಈಗ ನೋಡಿ ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ ಈಗ ಟೋಟಲ್ ಅನ್ಮಾರ್ಕ್ಡ್ ಎಷ್ಟಪ್ಪ ಇದೆ 32,000 ಇದೆ ಇದಕ್ಕೆ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟಿದೆ ಹೇಳಿ ಟೋಟಲ್ ನೋಡಿ ಟೋಟಲ್ ಫರ್ಮ್ ಅಂಡರ್ ರೈಟಿಂಗ್ ಏದು 8000 ಬಿದು 12000 25 ಡಿ ಎಷ್ಟಿದೆಯಪ್ಪ 30000 ಒಟ್ಟು ಎಷ್ಟಾಯ್ತಪ್ಪ 50000 ಆಯ್ತು ಕರೆಕ್ಟ್ ಇಲ್ಲಿ ಬರೀಲ 8000 ಏದು 12000 ಬಿದು ಸಿದಿಲ್ಲ ಡಿದು 30000 ಕರೆಕ್ಟ್ ಇದೆಯಾ ಅಲ್ಲಿಗೆ ಟೋಟಲ್ 50 ಪ್ಲಸ್ 32 ಎಷ್ಟಪ್ಪ ಆಯ್ತು 82000 82000 ಆಯ್ತು ಕರೆಕ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ಫರ್ಮ್ ಅಂಡರ್ ರೈಟಿಂಗ್ ನ ಮುಂಚೆ ಸೆಪರೇಟ್ ಆಗಿ ಮೈನಸ್ ಮಾಡ್ತಾ ಇದ್ವಿ ಕರೆಕ್ಟ್ ಫರ್ಮ್ ಅಂಡರ್ ರೈಟಿಂಗ್ ಏನ್ ಮಾಡ್ತಾ ಇದ್ವಿ ಸೆಪರೇಟ್ ಆಗಿ ಮೈನಸ್ ಮಾಡಿದ್ವಿ ಆದ್ರೆ ಅವನ್ ಕೇಳಿರೋ ಕ್ವಶನ್ ಏನು ಫರ್ಮ್ ಅಂಡರ್ ರೈಟಿಂಗ್ ಅನ್ಮಾರ್ಕ್ಡ್ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ದಾರೆ ನಾವೇನ್ ಮಾಡಿದ್ವಿ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಂತ ಅನ್ಕೊಂಡು ಅನ್ಮಾರ್ಕ್ಡ್ ಗೆ ಆಡ್ ಮಾಡ್ಬಿಟ್ಟಿದ್ವಿ ಫರ್ಮ್ ಅಂಡರ್ ರೈಟಿಂಗ್ ಈಗ ಈ 82000 ಅನ್ನ 6/20 5/20 5/20 4/20 ನಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ಪಟ ಪಟ ಅಂತ ಹೇಳಿ 24,600 ಆಮೇಲೆ 20,500 ಇವಂದು ಅಷ್ಟೇ ಬರುತ್ತೆ ಬಿಡಿ ಲಾಸ್ಟ್ ಅವ್ರದ್ದು ಹೇಳಿ 16,400 ಓಕೆ ಇದನ್ನ ಮೈನಸ್ ಮಾಡೋಣ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ ನೋಡೋಣ 50,400 ಇದು 42,000 ಇದು 42,000 ಇವೊಂದು 9ರಲ್ಲಿ 3 4ರಲ್ಲಿ 1 ಆದ್ರೆ 3 ಕರೆಕ್ಟ್ ಏನಪ್ಪ ಈಗ ಇಲ್ಲಿ ಮಾರ್ಕ್ ಅನ್ಮಾರ್ಕ್ಡ್ ಮತ್ತೆ ಫರ್ಮ್ ಎರಡು ಮೈನಸ್ ಮಾಡಿದ್ವಿ ಕರೆಕ್ಟಾ ಮತ್ತೆ ಫರ್ಮ್ ಅಂಡರ್ ರೈಟಿಂಗ್ ಮಾಡೋಂಗಿಲ್ಲ ಯಾಕೇಳಿ ಆಲ್ರೆಡಿ ಇದರಲ್ಲಿ ಸೇರಿಸ್ಬಿಟ್ಟಿದ್ದೀವಿ ಕರೆಕ್ಟಾ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡೋಣ ಏನ್ ಮೈನಸ್ ಮಾಡೋಣ ಮಾರ್ಕ್ ಮಾರ್ಕ್ ಎಷ್ಟೆಷ್ಟು ಇದೆ ನೋಡಿ 40,000 ಏದು 36 ಬಿದು 24 ಸಿದು 48 ಯಾರ್ದು ಡಿದು ಈಗ ಇಲ್ಲೂ ಅಷ್ಟೇ ಡಿ ಜಾಸ್ತಿ ಮಾರಿದ್ದಾರೆ ಕರೆಕ್ಟ್ ಎಷ್ಟು ಜಾಸ್ತಿ ಮಾರಿದ್ರೆ 7ರಲ್ಲಿ 3 ಆದ್ರೆ ಎಷ್ಟು 4 4ರಲ್ಲಿ 1 ಆದ್ರೆ ಎಷ್ಟು 3 ಆದ್ರೆ 1 ಅಲ್ಲಿ 14,400 ಶೇರ್ಸ್ ಅನ್ನ ಜಾಸ್ತಿ ಮಾರಿದ್ದಾರೆ ಕರೆಕ್ಟ್ ನೀವೊಂದ್ಸರಿ ಚೆಕ್ ಮಾಡ್ಬೇಕು ಓಕೆನಾ ಇನ್ನ ಇನ್ನ ಇವನ್ ಮಾರ್ಲೇಬೇಕು 18,000 ಮಾರ್ಬೇಕು ಇವನು 6,000 ಮಾರ್ಬೇಕು ಇವನಿನ್ನ 10,400 ಮಾರ್ಬೇಕು ಕರೆಕ್ಟ್ ಈಗ ಎಕ್ಸೆಸ್ ಡಿ ಏನ್ ಮಾಡಿದಾನೆ 14,400 ಮಾರಿದಾನೆ ಅದನ್ನ ಎ ಬಿ ಸಿ ಗೆ 6:5:5 ರೇಷಿಯೋ ಅಲ್ಲಿ ಎಕ್ಸೆಸ್ ನ ಮೂರು ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡೋಣ ಎಕ್ಸೆಸ್ ಆಫ್ ಡಿ ಡಿಸ್ಟ್ರಿಬ್ಯೂಟೆಡ್ ಟು ಎ ಬಿ ಸಿ ಓಕೆನಾ 14,400 ಇಂಟು 6/16 5/16 5/16 ಎಷ್ಟೆಷ್ಟು ಬರುತ್ತೋ ಹೇಳಿ 5,400 4,500 14,400 ಆಯ್ತು ಕರೆಕ್ಟ್ ಏನಪ್ಪ ಈಗ ಇವೊಂದು ನಿರ್ಲ ಆಯ್ತು ಇವರು 13,500 ಇವರು 1,500 ಇವ್ರ ಇನ್ನ ಎಷ್ಟು ಮಾಡ್ಬೇಕು 5,000 ಮಾರ್ಬೇಕು ಇದನ್ನ ಏನಂತ ಕರೆಯೋಣ ನೆಟ್ ಲಯಬಿಲಿಟಿ ಯಾರ್ದು ಇನ್ನೇನು ಎಕ್ಸೆಸ್ ಬರ್ತಾ ಇಲ್ಲ ಅಲ್ವಾ ಇದನ್ನ ನೆಟ್ ಲಯಬಿಲಿಟಿ
ಲಾಸ್ಟ್ ಅಲ್ಲಿ ಇದರಲ್ಲೂ ಸೇಮ್ ಫಾಲೋ ಮಾಡಿ ಫರ್ಮಂಡರೈಟಿಂಗ್ ನ ಆಡ್ ಮಾಡಬೇಕು ಏನ್ ಆಡ್ ಮಾಡಬೇಕು ಫರ್ಮಂಡರೈಟ್ ಎ ದೆಸ್ ಇದೆ 8000 ಬಿ ದೆಸ್ ಇದೆ 12000 ಸಿ ದೇನಿಲ್ಲ ಬಿ ದು 30000 ಅಲ್ಲಿಗೆ ಟೋಟಲ್ ಮಾಡಿದ್ರೆ ಇವನು 30 ಇವನು 13500 ಇವನು 13500 ಇವನು 13000 टोटल लायबिलिटी ओके टोटल बर्ता नो पक्का बरते करेक्ट सो नम्बर अर्थ आगे नोडी 15 मार्क्स अथवा 14 मार्क्स फर्म अंडर राइटिंग फर्म अंडर राइटिंग न मार्क ट्रीट क्वेश्चन फर्म अंडर राइटिंग न अनमार्क मार्क ट्रीट अनमार्क न सेपरेट फर्म अंडर राइटिंग न सेपरेट अदे फर्म अंडर राइटिंग न अनमार्क ट्रीट नावेन टोटल फर्म अंडर राइटिंग 8 12 30 ओके ना 50000 ना क्यालकुलेट अनमार्क 32000 के ऐड मारे टोटल 82000 आयतु अदन्न हंचिबिट्टिदि अर्थ आयता सो सेपरेट मत्ते फर्म अंडर राइटिंग माइनस आलरेडी माइनस अर्थ आयता सो एक्चुअल ईजी आगे करेक्ट ट्रीटिंग फर्म अंडर राइटिंग एज अनमार्क्ड इज वेरी ईजी करेक्ट सो एरडक्कू डिफरेंस गोत्तायता ओके फाइन टेक इट